ಅನಂತ್ ಕುಮಾರ್ ಹೆಗಡೆ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ. ಹೆಗಡೆ ಎದುರೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ನೇತೃತ್ವದಲ್ಲಿ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಪರ ಪ್ರಚಾರ ಮಾಡಲಿಲ್ಲ ಅಂತ ರೂಪಾಲಿ ನಾಯ್ಕ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಅನಂತ್ ಕುಮಾರ್ ಹೆಗಡೆಯವರ ಎದುರೇ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸೋತಿದ್ದಕ್ಕೆ ನೋವಾಗಿಲ್ಲ, ಆದ್ರೆ ಅನಂತ್ ಕುಮಾರ್ ಹೆಗಡೆ ಬರಲಿಲ್ಲ ಅಂತ ನೋವಾಗಿದೆ. ನನ್ನ ಸೋಲಿಗೆ ಅನಂತ್ ಕುಮಾರ್ ಹೆಗಡೆ ಬಾರದೇ ಇದ್ದದ್ದೇ ಕಾರಣ. ತಮ್ಮ ಪರ ಪ್ರಚಾರ ಮಾಡಲಿಲ್ಲ ಅನ್ನೋ ಬೇಸರವನ್ನ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಹೊರಹಾಕಿದ್ದಾರೆ. ಒಮ್ಮೆ ಹೆಗಡೆ ಪ್ರಚಾರಕ್ಕೆ ಬಂದಿದ್ರೆ ಕಾರವಾರದಲ್ಲಿ ಬಿಜೆಪಿ ಗೆಲ್ತಾ ಇತ್ತು, ಈ ಮಾತನ್ನ ಇಡೀ ಕಾರವಾರದ ಜನ ಕೇಳ್ತಾ ಇದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದೆ. ನಮ್ಮ ನೆಚ್ಚಿನ ಎಲ್ಲ ಒಂದ್ ಕಡೆಗೆ ನಮ್ಗೆ ನೋವಾಗಿದೆ, ಎಲ್ಲ ಒಂದ್ ಕಡೆಗೆ ನಮ್ಗೆ ನೋವಾಗಿದೆ. ಇದು ಹೇಳಿದ್ ನಾನು ಇಷ್ಟ ಪಡೋದು, ಯಾಕಂದ್ರೆ ಹಿಂದ್ಗಡೆ ಎಲ್ಲರೂ ಮಾತಾಡ್ತಾರೆ, ಈಗಲೂ ನಾನು ಮಾತಾಡ್ತಾರೆ. ಸರ್ ಬಂದಿಲ್ಲ ಅಂತ ನೋವಾಗಿದೆ, ರೂಪಾಯಿ ಸೋತಿದ್ದಕ್ಕೆ ನೋವಾಗ್ಲಿಲ್ಲ. ಕಾರ್ಯಕರ್ತರಿಗೆ ಅವಾಗವಾಗ ಭೇಟಿ ಹಾಕೊಂಡು ಸರ್ ಮಾತಾಡಿದ್ರೆ ಅಷ್ಟೇ ಸಾಕು, ನಮ್ಗೇನು ಮಾಡೋದು ಬೇಡ. ಕೆಲವು ಮಾಧ್ಯಮದವರು ನನ್ನ ಫೋಟೋಗಳನ್ನ ಜಾಯಿಂಟ್ ಹಾಕೊಂಡು ನನ್ಗೆ ಬಹಳ ಬೇಜಾರಾಗಿತ್ತು. ಅವರೆಲ್ಲೋ ನಾನೆಲ್ಲಿ, ಅವರನ್ನ ರೂಪಾಲಿ ನಾಯ್ಕ್ ಈ ಒಂದು ಇಲೆಕ್ಷನ್ ಅಲ್ಲಿ ತಾಳಮೇಳಕ್ಕೆ ನಿಮ್ ಇಲೆಕ್ಷನ್ ಅಲ್ಲಿ ಕಾಂಪಿಟೇಟರ್ ನಾನಾಗಿ ಅನಂತ್ ಕುಮಾರ್ ಹೆಗಡೆ ಸರ್ ಅವರು ಬರುದಿಲ್ಲ ಅಂತ ಕಾರಣಕ್ಕೆ ನಾವೆಲ್ಲ ಆಕಾಂಕ್ಷಿಗಳಾಗಿದ್ದೆ ಹೊರತು ಅನಂತ್ ಕುಮಾರ್ ಹೆಗಡೆ ಕೊಡಬೇಡಿ ಅಂತ ಹೇಳಿ ನಾವೆಲ್ಲೂ ಆಕಾಂಕ್ಷಿಗಳಾಗ್ಲಿಲ್ಲ, ಎಲ್ಲೂ ಆಕಾಂಕ್ಷಿಗಳಾಗ್ಲಿಲ್ಲ. ಯಾಕಂದ್ರೆ ಈ ಮಾತ್ರ ನಿಮ್ಗೆ ಸಲಹೆ ರೂಪಾಲಿ ನಾಯ್ಕರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಅಥವಾ ಇನ್ಯಾದರು ಮತ್ತೊಬ್ಬರು ಸ್ಥಿತಿಗಡಿ ಕೊಡ್ತಾರೆ, ಜಿಲ್ಲಾಧ್ಯಕ್ಷರಿಗೆ ಯಂತೇಶ್ ನಾಯ್ಕರಿಗೆ ಕೊಡ್ತಾರೆ, ಇದೆಲ್ಲ ಆಗಿದ್ದು ಯಾವಾಗಂದ್ರೆ ಅನಂತ್ ಕುಮಾರ್ ಹೆಗಡೆ ಸರ್ ಅವರು ಇಲೆಕ್ಷನ್ಗೆ ತಾವು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಮಾತ್ರ ಆಕಾಂಕ್ಷಿಗಳ ಪಟ್ಟಿ ಸುಮಾರು 20-21 ಬೆಳೀತು. ಅನಂತ್ ಕುಮಾರ್ ಹೆಗಡೆ ಸರ್ ಅವರು ಯಾವಾಗ ಬಂದು ನಮ್ಮ ಕಾರ್ಯಕರ್ತರನ್ನ ಭೇಟಿಯಾಗಿ ಅವರಲ್ಲಿ ಒಂದು ಹುಮ್ಮಸ್ಸು ಬಂತು, ನಾವೆಷ್ಟೋ ಸಲ ಅವ್ರ ಹತ್ರ ಚಂದ್ರವಣ್ಣ ಕೇಳಿ ಕೃಷ್ಣನ ಹತ್ರ ಹೇಳ್ಕೊಳ್ತಾ ಇದ್ವಿ, ಸರ್ ಈಗ ಬರ್ಲಿಕ್ಕೆ ಹೇಳಿ ಅಂತ. ಇದು ಪವಿತ್ರವಾದ ಒಂದು ದೇವಸ್ಥಾನ ಅಂದ್ಕೊಳ್ತೇನೆ, ಭಾರತೀಯ ಜನತಾ ಕಷ್ಟದಿಂದ ಮಾಡಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.